ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಡಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಶ್ರೋತೃಗಳಿಗೆ, ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಯುದ್ಧಕಾಂಡದ ಭಾಗಗಳಿಗೆ ಸ್ವಾಗತ. ಈ ಅಧ್ಯಾಯಗಳಲ್ಲಿ ತಾರಕ ಪುತ್ರರಾದ ಕಮಲಾಕ್ಷ ವಿದ್ಯುನ್ಮಾಲಿ ಹಾಗೂ ತಾರಕಾಕ್ಷ ಇವರುಗಳು ನಿರ್ಮಿಸಿಕೊಂಡ ತ್ರಿಪುರಗಳನ್ನು ಧ್ವಂಸ ಮಾಡಿ ಅವರನ್ನು ಶಿವನು ಕೊಂದು ಹಾಕುವ ಕಥೆಯಿದೆ. ಆ ಮೂವರು ಬ್ರಹ್ಮದೇವನಿಂದ ವರವನ್ನು ಪಡೆದು ಮೂರು ಪುರಗಳಲ್ಲಿ, ಅಂದರೆ ಚಿನ್ನ ಬೆಳ್ಳಿ ಹಾಗೂ ಕಬ್ಬಿಣದಿಂದ ಮಾಡಿದ ಪುರಗಳಲ್ಲಿ ವಾಸಿಸುತ್ತಿರುವರು. ಅವರಲ್ಲಿ ಧರ್ಮವೇ ಮನೆ ಮಾಡಿರುವುದರಿಂದ ಅವರನ್ನು ಕೊಲ್ಲುವುದು ಅವರು ಹಾಗೂ ಅವರು ಶಿವಭಕ್ತರು ಆಗಿರುವುದರಿಂದ ಅವರನ್ನು ಕೊಲ್ಲುವುದು ಶಿವನಿಂದಲೇ ಅಸಾಧ್ಯವಾಗಿರುತ್ತದೆ. ಆದರೆ ಬ್ರಹ್ಮದೇವನ ವರದಂತೆ ಶಿವನೇ ಒಂದೇ ಬಾಣದಿಂದ ಅವರ ಮೂರು ಪುರಗಳನ್ನು ಭೇದಿಸಿ ಕೊಲ್ಲಬೇಕಾಗಿದೆ. ಆ ಕಾರಣದಿಂದಾಗಿ ದೇವತೆಗಳ ಕೋರಿಕೆಯಂತೆ ವಿಷ್ಣುವು ತನ್ನ ಮಾಯಾ ಜಾಲದಿಂದ ಅವರು ಅಧರ್ಮದಲ್ಲಿ ತೊಡಗುವಂತೆ ಮಾಡುತ್ತಾನೆ. ವ್ಯಾಸರು ಕೇಳುತ್ತಾರೆ, ಸನತ್ಕುಮಾರರೇ, ಪುರವಾಸಿಗಳ ಹಾಗೂ ಸಹೋದರ ದೈತ್ಯರ ಬುದ್ಧಿಯು ವಿಶೇಷವಾಗಿ ಮೋಹಗೊಂಡಾಗ ಬಳಿಕ ಯಾವ ಘಟನೆ ನಡೆಯಿತು? ವಿಭೋ, ಆ ವೃತ್ತಾಂತವೆಲ್ಲವನ್ನೂ ವರ್ಣಿಸಿರಿ. ಸನತ್ಕುಮಾರರು ಹೇಳುತ್ತಾರೆ, ಮಹರ್ಷಿಯೇ, ಮೂರು ಪುರಗಳು ಹಿಂದೆ ಹೇಳಿದಂತೆ ಭ್ರಷ್ಟವಾದವು. ದೈತ್ಯರು ಶಿವಾರ್ಚನೆಯನ್ನು ತ್ಯಜಿಸಿದರು. ಸಂಪೂರ್ಣ ಸ್ತ್ರೀ ಧರ್ಮವು ನಾಶವಾಯಿತು. ಎಲ್ಲೆಡೆ ದುರಾಚಾರವೇ ಹರಡಿಕೊಂಡಾಗ ಭಗವಾನ್ ವಿಷ್ಣು ಮತ್ತು ಬ್ರಹ್ಮದೇವರೊಂದಿಗೆ ದೇವತೆಗಳೆಲ್ಲರೂ ಕೈಲಾಸಕ್ಕೆ ಹೋಗಿ ಸುಂದರ ಶಬ್ದಗಳಿಂದ ಶಿವನನ್ನು ಸ್ತುತಿಸತೊಡಗಿದರು. ಮಹೇಶ್ವರ ದೇವನೇ, ನೀನು ಪರಮೋತ್ತಮ ಆತ್ಮಬಲದಿಂದ ಸಂಪನ್ನನಾಗಿರುವೆ. ನೀನೇ ಸೃಷ್ಟಿಕರ್ತ ಬ್ರಹ್ಮ, ಪಾಲಕ ವಿಷ್ಣು, ಸಂಹಾರಕರ್ತ ರುದ್ರನಾಗಿರುವೆ. ಪರಬ್ರಹ್ಮ ಸ್ವರೂಪನಾದ ನಿನಗೆ ನಮಸ್ಕಾರವು. ಹೀಗೆ ಸ್ತೋತ್ರ ಮಾಡಿ ದೇವತೆಗಳು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಮತ್ತೆ ಭಗವಾನ್ ವಿಷ್ಣುವು ನೀರಿನಲ್ಲಿ ನಿಂತುಕೊಂಡು ಸ್ವಾಮಿ ಪರಮೇಶ್ವರ ಶಿವನನ್ನು ಮನಸ್ಸಿನಲ್ಲೇ ಸ್ಮರಿಸುತ್ತಾ ತನ್ಮಯನಾಗಿ ದಕ್ಷಿಣಾಮೂರ್ತಿಯಿಂದ ಪ್ರಕಟಿತವಾದ ರುದ್ರ ಮಂತ್ರವನ್ನು 1.5 ಕೋಟಿ ಜಪ ಮಾಡಿದನು. ಅಲ್ಲಿಯವರೆಗೆ ದೇವತೆಗಳೆಲ್ಲರೂ ಆ ಮಹೇಶ್ವರನಲ್ಲಿ ಮನಸ್ಸನ್ನಿಟ್ಟು ಹೀಗೆ ಸ್ತುತಿಸುತ್ತಾ ಇದ್ದರು. ದೇವತೆಗಳು ಹೇಳುತ್ತಿದ್ದರು, ಪ್ರಭು, ನೀನು ಸಮಸ್ತ ಪ್ರಾಣಿಗಳ ಆತ್ಮರೂಪನು, ಕಲ್ಯಾಣಕರ್ತನು, ಭಕ್ತರ ಪೀಡೆಯನ್ನು ಹರಿಸುವವನು ಆಗಿರುವೆ. ನಿನ್ನ ಕಂಠದಲ್ಲಿ ನೀಲಿ ಚಿಹ್ನೆ ಇರುವುದರಿಂದ ನಿನ್ನನ್ನು ನೀಲಕಂಠನೆಂದು ಕರೆಯುವರು. ನೀನು ಚಿದ್ರೂಪನು, ಪ್ರಚೇತನನು ಆದ ರುದ್ರನಾದ ನಿನಗೆ ಪ್ರಣಾಮಗಳು. ಅಸುರ ನಿಕಂದನ, ನೀನೇ ನಮ್ಮ ಎಲ್ಲ ವಿಪತ್ತುಗಳನ್ನು ಕಳೆಯುವವನಾಗಿರುವೆ. ಆದ್ದರಿಂದ ಸದಾ ನಮಗೆ ನೀನೇ ಗತಿಯಾಗಿರುವೆ, ನೀನೇ ನಮಗೆ ಸದಾ ವಂದನೀಯನಾಗಿರುವೆ. ನೀನೇ ಎಲ್ಲರ ಆದಿಯೂ ಅನಾದಿಯೂ ಆಗಿರುವೆ. ನೀನೇ ಆನಂದ ಸ್ವರೂಪನು, ಅವ್ಯಯನು, ಪ್ರಭುವು, ಪ್ರಕೃತಿ ಪುರುಷರಿಗೂ ಸಾಕ್ಷಾತ್ ಸೃಷ್ಟ ಮತ್ತು ಜಗದೀಶ್ವರನಾಗಿರುವೆ. ನೀನೇ ತ್ರಿಗುಣಗಳ ಆಶ್ರಯದಿಂದ ಬ್ರಹ್ಮ, ವಿಷ್ಣು ಮತ್ತು ರುದ್ರನಾಗಿ ಜಗತ್ತಿನ ಕರ್ತ, ಭರ್ತ, ಸಂಹಾರಕನಾಗಿರುವೆ. ಈ ಭವಸಾಗರದಿಂದ ದಾಟಿಸುವವನು ನೀನೇ. ನೀನೇ ಸಮಸ್ತ ಪ್ರಾಣಿಗಳ ಸ್ವಾಮಿಯು, ಅವಿನಾಶಿಯು, ವರದಾತನು, ವಾಂಗ್ಮಯ ಸ್ವರೂಪನು, ವೇದ ಪ್ರತಿಪಾದ್ಯನು, ವಾಚ್ಯ ವಾಚಕತೆಯಿಂದ ರಹಿತನು ಆಗಿರುವೆ. ಯೋಗವೇತ್ತ, ಯೋಗಿ, ಈಶಾನನಾದ ನಿನ್ನಲ್ಲಿ ಮುಕ್ತಿಯನ್ನು ಬೇಡುತ್ತೇವೆ. ನೀನು ಯೋಗಿಗಳ ಹೃದಯ ಕಮಲದ ಕರ್ಣಿಕೆಯಲ್ಲಿ ವಿರಾಜಮಾನನಾಗಿರುವೆ. ನೀನು ಪರಬ್ರಹ್ಮ ಸ್ವರೂಪನು, ತತ್ವರೂಪನು, ತೇಜೋರಾಶಿಯು, ಪರಾತ್ಪರನು ಆಗಿರುವೆ ಎಂದು ವೇದಗಳು ಮತ್ತು ಸಂತರು ಹೇಳುತ್ತಾರೆ. ಶರ್ವನೆ, ನೀನು ಸರ್ವವ್ಯಾಪಿಯು, ಸರ್ವಾತ್ಮನು, ಮೂರು ಲೋಕಗಳ ಅಧಿಪತಿಯೂ ಆಗಿರುವೆ. ಭವನೆ, ಈ ಜಗತ್ತಿನಲ್ಲಿ ಹೇಳುವ ಪರಮಾತ್ಮನು ನೀನೇ ಆಗಿರುವೆ. ಜಗದ್ಗುರುವೆ, ಈ ಜಗತ್ತಿನಲ್ಲಿ ನೋಡಲು, ಕೇಳಲು, ಸ್ತುತಿಸಲು, ಅರಿಯಲು ಯೋಗ್ಯವೆಂದು ಯಾವುದನ್ನು ಹೇಳಲಾಗುವುದು? ಅಣುವಿಗಿಂತಲೂ ಸೂಕ್ಷ್ಮನು, ಮಹತ್ತುಗಳಿಗಿಂತಲೂ ಮಹತ್ತು ನೀನೇ ಆಗಿರುವೆ. ನಿನಗೆ ಎಲ್ಲೆಡೆ ಕೈ, ಕಾಲು, ಕಣ್ಣು, ಶಿರ, ಮುಖ, ಕಿವಿಗಳು, ಮೂಗು ಇರುವವು. ಆದ್ದರಿಂದ ನಿನಗೆ ಎಲ್ಲ ಕಡೆಗಳಿಂದ ನಮಸ್ಕಾರವು. ಸರ್ವವ್ಯಾಪಿಯೇ, ನೀನು ಸರ್ವಜ್ಞನು, ಸರ್ವೇಶ್ವರನು, ಅನಾಮೃತನು, ವಿಶ್ವರೂಪನೂ ಆಗಿರುವೆ. ಅಂತಹ ವಿರೂಪಾಕ್ಷನಾದ ನಿನಗೆ ಎಲ್ಲೆಡೆಗಳಿಂದ ಅಭಿವಂದಿಸುತ್ತೇವೆ. ನೀನು ಸರ್ವೇಶ್ವರನು, ಅವಾಧ್ಯಕ್ಷನು, ಸತ್ಯಮಯನು, ಕಲ್ಯಾಣಕರ್ತನು,
ಅನುಪಮೇಯನು, ಕೋಟಿ ಸೂರ್ಯನಂತೆ ಪ್ರಭಾವಶಾಲಿಯೂ ಆದ ನಿನಗೆ ನಾವು ಎಲ್ಲ ಕಡೆಗಳಿಂದ ದಂಡವತ್ ಪ್ರಣಾಮ ಮಾಡುತ್ತೇವೆ. ವಿಶ್ವಾರಾಧ್ಯನು, ಆದಿ ಅಂತ್ಯ ಶೂನ್ಯನು, 26ನೆಯ ತತ್ವವು, ನಿಯಾಮಕ ರಹಿತನು, ಸಮಸ್ತ ಪ್ರಾಣಿಗಳನ್ನು ತಮ್ಮ ತಮ್ಮ ಕಾರ್ಯಗಳಲ್ಲಿ ಪ್ರವೃತ್ತನಾಗಿಸುವವನು ಆದ ನಿನಗೆ ಎಲ್ಲ ಕಡೆಗಳಿಂದ ನಮಸ್ಕರಿಸುತ್ತೇವೆ. ನೀನು ಪ್ರಕೃತಿಗೂ ಪ್ರವರ್ತಕನು, ಎಲ್ಲರ ಪ್ರಪಿತಾಮಹನು, ಸಮಸ್ತ ಶರೀರಗಳಲ್ಲಿ ವ್ಯಾಪ್ತನು, ಪರಮೇಶ್ವರನು ಆದ ನಿನಗೆ ನಮಸ್ಕಾರ. ಶ್ರುತಿ ಸ್ಮೃತಿಗಳ ತತ್ವವನ್ನು ಅರಿತಿರುವ ವಿದ್ವಜ್ಜನರು ನಿನ್ನನ್ನು ವರದಾಯಕನು, ಸಮಸ್ತ ಪ್ರಾಣಿಗಳಲ್ಲಿ ವಾಸಿಸುವವನು, ಸ್ವಯಂಭುವು ಎಂದು ಹೇಳುತ್ತಾರೆ. ಸ್ವಾಮಿ, ಜಗತ್ತಿನಲ್ಲಿ ನೀನು ಮಾಡಿದ ಅನೇಕ ಕಾರ್ಯಗಳು ನಮ್ಮ ಅರಿವಿನಿಂದ ಅತೀತವಾಗಿವೆ. ಅದಕ್ಕಾಗಿ ದೇವತೆಗಳು, ಅಸುರರು, ಬ್ರಾಹ್ಮಣರು ಹಾಗೂ ಇತರ ಸ್ಥಾವರ ಜಂಗಮವು ನಿನ್ನನ್ನೇ ಸ್ತುತಿಸುವರು. ಶಂಭು, ತ್ರಿಪುರವಾಸಿ ದೈತ್ಯರು ನಮ್ಮನ್ನು ನಾಶವಾಗಿಸಿ ಬಿಟ್ಟಿದ್ದಾರೆ. ಆದ್ದರಿಂದ ನೀನು ಶೀಘ್ರವಾಗಿ ಆ ಅಸುರರನ್ನು ವಿನಾಶ ಮಾಡಿ ನಮ್ಮನ್ನು ರಕ್ಷಿಸು. ದೇವವಲ್ಲಭನೇ, ದೇವತೆಗಳಾದ ನಮಗೆ ನೀನೇ ಏಕಮಾತ್ರ ಗತಿಯಾಗಿರುವೆ. ಪರಮೇಶ್ವರನೇ, ಈಗ ಅವರು ನಿನ್ನ ಮಾಯೆಯಿಂದ ಮೋಹಿತರಾಗಿರುವರು. ಆದ್ದರಿಂದ ಪ್ರಭುವೇ, ಭಗವಾನ್ ವಿಷ್ಣುವು ತಿಳಿಸಿದ ಯುಕ್ತಿಯಲ್ಲಿ ಸಿಕ್ಕಿ ಹಾಕಿಕೊಂಡು ಅವರು ಎಲ್ಲ ಧರ್ಮ ಕರ್ಮಗಳನ್ನು ತ್ಯಜಿಸಿರುವರು ಮತ್ತು ನಾಸ್ತಿಕ ಮತವನ್ನು ಆಶ್ರಯಿಸಿರುವರು. ಶರಣಾಗತ ವತ್ಸಲನೇ, ನೀನು ಹಿಂದಿನಿಂದಲೂ ದೇವತೆಗಳ ಕಾರ್ಯವನ್ನು ಮಾಡುತ್ತಾ ಬಂದಿರುವೆ. ಅದಕ್ಕಾಗಿ ಇಂದು ಕೂಡ ನಾವು ನಿನಗೆ ಶರಣಾಗಿರುವೆವು. ಇನ್ನು ನಿನ್ನ ಇಚ್ಛೆ ಇದ್ದಂತೆಯೇ ಮಾಡು. ಸನತ್ಕುಮಾರರು ಹೇಳುತ್ತಾರೆ, ಮುನಿವರ್ಯನೇ, ಹೀಗೆ ಮಹೇಶ್ವರನನ್ನು ಸ್ತುತಿಸಿ ದೇವತೆಗಳು ಅಂಜಲಿ ಬದ್ಧರಾಗಿ ನತಮಸ್ತಕರಾಗಿ ಮುಂದುಗಡೆ ನಿಂತಿದ್ದರು. ಈ ಪ್ರಕಾರವಾಗಿ ಸುರೇಂದ್ರಾದಿ ದೇವತೆಗಳು ಮಹೇಶ್ವರನನ್ನು ಸ್ತುತಿಸಿದರು ಮತ್ತು ವಿಷ್ಣುವು ಈಶಾನ ಸಂಬಂಧಿ ಮಂತ್ರವನ್ನು ಜಪಿಸಿದನು. ಆಗ ಸರ್ವೇಶ್ವರ ಭಗವಾನ್ ಶಿವನು ಪ್ರಸನ್ನನಾಗಿ ವೃಷಭಾರೂಢನಾಗಿ ಅಲ್ಲೇ ಪ್ರಕಟನಾದನು. ಆಗ ಪಾರ್ವತೀಪತಿ ಶಿವನ ಮನಸ್ಸು ಪ್ರಸನ್ನವಾಗಿತ್ತು. ಅವನು ನಂದೀಶ್ವರನಿಂದ ಕೆಳಗಿಳಿದು ವಿಷ್ಣುವನ್ನು ಆಲಂಗಿಸಿಕೊಂಡನು ಮತ್ತು ನಂದಿಯ ಬೆನ್ನ ಮೇಲೆ ಕೈಯನ್ನಿಟ್ಟು ನಿಂತುಕೊಂಡನು. ದೇವತೆಗಳ ಕಡೆಗೆ ಕೃಪಾದೃಷ್ಟಿಯಿಂದ ನೋಡಿ ಗಂಭೀರವಾಣಿಯಿಂದ ಶ್ರೀಹರಿಯಲ್ಲಿ ಇಂತೆಂದನು. ಶಿವನು ಹೇಳುತ್ತಾನೆ, ದೇವಶ್ರೇಷ್ಠನೇ, ಆ ಅಧರ್ಮನಿಷ್ಠ ದೈತ್ಯರ ಮೂರು ಪುರಗಳನ್ನು ನಾನು ನಾಶ ಮಾಡುವೆನು, ಇದರಲ್ಲಿ ಸಂಶಯವೇ ಇಲ್ಲ. ಆದರೆ ಆ ಮಹಾ ದೈತ್ಯರು ನನ್ನ ಭಕ್ತರಾಗಿದ್ದರು, ಅವರ ಮನಸ್ಸು ಸುದೃಢವಾಗಿ ನನ್ನಲ್ಲಿ ನೆಟ್ಟಿತ್ತು. ಆದ್ದರಿಂದ ಈಗ ಅವರು ಕಾರಣಾಂತರದಿಂದ ಉತ್ತಮ ಧರ್ಮವನ್ನು ಪರಿತ್ಯಾಗ ಮಾಡಿದ್ದರು, ಅವರನ್ನು ನಾನು ಕೊಲ್ಲುವುದು ಯೋಗ್ಯವಾಗಿದೆಯೇ? ಅದಕ್ಕಾಗಿ ತ್ರಿಪುರವಾಸಿ ದೈತ್ಯರೆಲ್ಲರನ್ನು ಧರ್ಮಭ್ರಷ್ಟರನ್ನಾಗಿ ಮಾಡಿ ನನ್ನ ಭಕ್ತಿಯಿಂದ ವಿಮುಖರಾಗಿಸಿದ ಈ ವಿಷ್ಣುವು ಅಥವಾ ಬೇರೆ ಯಾರಾದರೂ ಅವರನ್ನು ಏಕೆ ಕೊಲ್ಲುವುದಿಲ್ಲ? ಮುನೀಶ್ವರರೇ, ಶಂಭುವಿನ ಈ ವಚನವನ್ನು ಕೇಳಿ ಆ ಸಮಸ್ತ ದೇವತೆಗಳ ಹಾಗೂ ಶ್ರೀಹರಿಯ ಮನಸ್ಸು ಖಿನ್ನವಾಯಿತು. ದೇವತೆಗಳ ಹಾಗೂ ವಿಷ್ಣುವಿನ ಮುಖದಲ್ಲಿ ಖಿನ್ನತೆಯನ್ನು ನೋಡಿ ಸೃಷ್ಟಿಕರ್ತ ಬ್ರಹ್ಮದೇವರು ಕೈಜೋಡಿಸಿಕೊಂಡು ಶಂಭುವಿನಲ್ಲಿ ಹೀಗೆ ಹೇಳಲು ಪ್ರಾರಂಭಿಸಿದರು, ಪರಮೇಶ್ವರನೇ, ನೀನು ಯೋಗವೇತ್ತರಲ್ಲಿ ಶ್ರೇಷ್ಠನು, ಪರಬ್ರಹ್ಮನು, ಸದಾ ದೇವತೆಗಳ ಋಷಿಗಳ ರಕ್ಷಣೆಯಲ್ಲಿ ತತ್ಪರನು ಆಗಿರುವೆ. ಆದ್ದರಿಂದ ಪಾಪವು ನಿನ್ನನ್ನು ಸ್ಪರ್ಶಿಸಲಾರದು. ಜೊತೆಗೆ ನಿನ್ನ ಆದೇಶದಿಂದಲೇ ಅವರನ್ನು ಮೋಹದಲ್ಲಿ ಕೆಡಹಲಾಗಿದೆಯಲ್ಲ, ಇದರ ಪ್ರೇರಕವಾದರೂ ನೀನೇ ಆಗಿರುವೆ. ಈಗ ಅವರು ಅವಶ್ಯವಾಗಿ ತಮ್ಮ ಧರ್ಮವನ್ನು ತ್ಯಜಿಸಿರುವರು, ಅವರು ನಿನಗೆ ವಿಮುಖರಾಗಿರುವರು. ಅಲ್ಲದೆ ನೀನಲ್ಲದೆ ಬೇರೆ ಯಾರು ಅವರನ್ನು ವಧಿಸಲಾರರು. ದೇವತೆಗಳ ಮತ್ತು ಋಷಿಗಳ ಪ್ರಾಣರಕ್ಷಕ ಮಹಾದೇವನೇ, ಸಾಧುಗಳ ರಕ್ಷಣೆಗಾಗಿ ನಿನ್ನಿಂದ ಆ ಮ್ಲೇಚ್ಛರ ವಧೆಯು ಉಚಿತವಾಗಿದೆ. ನೀನಾದರೂ ರಾಜನಾಗಿರುವೆ. ಆದ್ದರಿಂದ ಧರ್ಮಾನುಸಾರ ಪಾಪಿಗಳನ್ನು ವಧಿಸುವುದರಿಂದ ರಾಜನಿಗೆ ಪಾಪವು ತಗಲುವುದಿಲ್ಲ. ಅದಕ್ಕಾಗಿ ಈ ಮುಳ್ಳನ್ನು ಕಿತ್ತು ಹಾಕಿ ಸಾಧು ಬ್ರಾಹ್ಮಣರನ್ನು ರಕ್ಷಿಸು. ರಾಜನು ತನ್ನ ರಾಜ್ಯವನ್ನು ಹಾಗೂ ಸರ್ವಲೋಕಾಧಿಪತ್ಯವನ್ನು ಸ್ಥಿರವಾಗಿ ಇರಿಸಬೇಕೆಂದರೆ ಅವನು ತನ್ನ ರಾಜ್ಯದಲ್ಲಿ ಹಾಗೂ ಇತರೆಡೆಗಳಲ್ಲಿಯೂ ಹೀಗೆಯೇ ವ್ಯವಹಾರ ಮಾಡಬೇಕು. ಇದಕ್ಕಾಗಿ ನೀನು ದೇವತೆಗಳ ರಕ್ಷಣೆಗಾಗಿ ವಿಳಂಬವಿಲ್ಲದೆ ಕಾರ್ಯೋನ್ಮುಖನಾಗು. ದೇವದೇವೇಶನೇ,
ದೊಡ್ಡ ದೊಡ್ಡ ಮುನೀಶ್ವರರು, ಯಜ್ಞ, ಸಂಪೂರ್ಣ ವೇದಗಳು, ಶಾಸ್ತ್ರ, ನಾನು ಮತ್ತು ವಿಷ್ಣುವು ಕೂಡ ನಿಶ್ಚಯವಾಗಿಯೂ ನಿನ್ನ ಪ್ರಜೆಯೇ ಆಗಿದ್ದೇವೆ. ಪ್ರಭು, ನೀನು ದೇವತೆಗಳ ಸಾರ್ವಭೌಮ ಸಾಮ್ರಾಟನಾಗಿರುವೆ. ಈಗ ಶ್ರೀಹರಿಯೇ ಮೊದಲಾದ ದೇವತೆಗಳು ಹಾಗೂ ಇಡೀ ಜಗತ್ತು ನಿನ್ನ ಕುಟುಂಬವೇ ಆಗಿದೆ. ಅಜನ್ಮ ದೇವನೇ, ಶ್ರೀಹರಿಯು ನಿನ್ನ ಯುವರಾಜನಾಗಿರುವನು. ಬ್ರಹ್ಮನಾದ ನಾನು ಪುರೋಹಿತನಾಗಿದ್ದೇನೆ. ನಿನ್ನ ಆಜ್ಞೆಯನ್ನು ಪಾಲಿಸುವ ಶಕ್ರನು ಅಂದರೆ ಇಂದ್ರನು ಮಂತ್ರಿಯಾಗಿರುವನು. ಸರ್ವೇಶನೇ, ಇತರ ದೇವತೆಗಳು ಕೂಡ ನಿನ್ನ ಶಾಸನದ ನಿಯಂತ್ರಣದಲ್ಲಿದ್ದು ಸದಾ ತಮ್ಮ ತಮ್ಮ ಕಾರ್ಯದಲ್ಲಿ ತತ್ಪರರಾಗಿದ್ದಾರೆ. ಇದು ಪೂರ್ಣ ಸತ್ಯವಾಗಿದೆ. ಸನತ್ಕುಮಾರರು ಹೇಳುತ್ತಾರೆ, ವ್ಯಾಸರೇ, ಬ್ರಹ್ಮದೇವನ ಈ ಮಾತನ್ನು ಕೇಳಿ ಸುರಪಾಲಕ ಪರಮೇಶ್ವರ ಶಿವನ ಮನಸ್ಸು ಪ್ರಸನ್ನವಾಯಿತು. ಆಗ ಅವನು ಬ್ರಹ್ಮನಲ್ಲಿ ಇಂತೆಂದನು. ಶಿವನು ಹೇಳುತ್ತಾನೆ, ಬ್ರಹ್ಮನೇ, ನೀನು ನನ್ನನ್ನು ದೇವತೆಗಳ ಸಾಮ್ರಾಟನೆಂದು ಹೇಳುವೆಯಾದರೆ ಆ ಪದವಿಯನ್ನು ಸ್ವೀಕರಿಸಲು ತಕ್ಕುದಾದ ಯಾವುದೇ ಸಾಮಗ್ರಿಯು ನನ್ನ ಬಳಿಯಿಲ್ಲ. ಏಕೆಂದರೆ ನನ್ನ ಬಳಿಯಲ್ಲಿ ಯಾವುದೇ ದಿವ್ಯ ರಥವಿಲ್ಲ, ಅದಕ್ಕೆ ತಕ್ಕದಾದ ಸಾರಥಿಯಿಲ್ಲ. ನಾನು ಎತ್ತಿಕೊಂಡು ಮನೋಯೋಗಪೂರ್ವಕ ಸಂಗ್ರಾಮದಲ್ಲಿ ಆ ಪ್ರಬಲ ದೈತ್ಯರನ್ನು ವಧೆ ಮಾಡುವಂತಹ ಧನುರ್ಬಾಣಗಳಿಲ್ಲ. ಹೀಗೆ ಹೇಳಿ ಅವನು ಸುಮ್ಮನಾದನು. ಆದರೆ ಶಿವನು ಶೀಘ್ರವಾಗಿ ಸಿದ್ಧನಾಗದಿರುವುದನ್ನು ಕಂಡು ಸಮಸ್ತ ದೇವತೆಗಳು, ಕಶ್ಯಪಾದಿ ಋಷಿಗಳು ಅತ್ಯಂತ ದುಃಖಿತರಾದರು. ಆಗ ಭಗವಾನ್ ಹರಿಯು ಅವರಲ್ಲಿ ಇಂತೆಂದನು. ಭಗವಾನ್ ವಿಷ್ಣುವು ಹೇಳುತ್ತಾನೆ, ದೇವತೆಗಳಿರ, ಮುನಿಗಳೇ, ನೀವು ಏಕೆ ದುಃಖಿತರಾಗಿದ್ದೀರಿ? ನೀವು ತಮ್ಮ ಎಲ್ಲ ದುಃಖಗಳನ್ನು ತ್ಯಜಿಸಿ ಬಿಡಬೇಕು. ಈಗ ನೀವೆಲ್ಲರೂ ಆದರದಿಂದ ನನ್ನ ಮಾತನ್ನು ಕೇಳಿರಿ. ದೇವತೆಗಳಿರ, ಮಹಾನ್ ಪುರುಷರ ಆರಾಧನೆ ಸುಖ ಸಾಧ್ಯವಲ್ಲ ಎಂಬುದನ್ನು ನೀವು ವಿಚಾರ ಮಾಡಬೇಕು. ಮಹದಾರಾಧನೆಯಲ್ಲಿ ಮೊದಲಿಗೆ ಮಹಾನ್ ಕಷ್ಟಗಳನ್ನು ಸಹಿಸಬೇಕಾಗುತ್ತದೆ ಎಂದು ನಾನು ಕೇಳಿರುವೆನು. ಕೊನೆಗೆ ಭಕ್ತರ ದೃಢತೆಯನ್ನು ನೋಡಿ ಇಷ್ಟ ದೇವರು ಅವಶ್ಯವಾಗಿ ಪ್ರಸನ್ನನಾಗುತ್ತಾನೆ. ಆದರೆ ಶಿವನಾದರೂ ಸಮಸ್ತ ಗಣಗಳ ಅಧ್ಯಕ್ಷನಾಗಿದ್ದಾನೆ ಹಾಗೂ ಪರಮೇಶ್ವರನಾಗಿರುವನು. ಇವನಾದರೂ ಆಶುತೋಷನೇ ಆಗಿದ್ದಾನೆ. ಆದ್ದರಿಂದ ಮೊದಲಿಗೆ ಓಂ ಎಂದು ಉಚ್ಚರಿಸಿ ಮತ್ತೆ ನಮಃ ಎಂದು ಹೇಳಬೇಕು. ಪುನಃ ಶಿವಾಯ ಎಂದು ಹೇಳಿ ಎರಡು ಬಾರಿ ಶುಭಂ ಎಂದು ಉಚ್ಚರಿಸಬೇಕು. ಬಳಿಕ ಎರಡು ಸಲ ಕುರು ಎಂಬುದನ್ನು ಪ್ರಯೋಗಿಸಿ ಮತ್ತೆ ಶಿವಾಯ ನಮಃ ಓಂ ಎಂಬುದನ್ನು ಜೋಡಿಸಬೇಕು. ಹೀಗೆ ಮಾಡುವುದರಿಂದ ಓಂ ನಮಃ ಶಿವಾಯ ಶುಭಂ ಶುಭಂ ಕುರು ಕುರು ಶಿವಾಯ ನಮಃ ಓಂ ಈ ಮಂತ್ರ ಸಿದ್ಧವಾಗುತ್ತದೆ. ಬುದ್ಧಿ ವಿಶಾರದರೆ, ನೀವು ಶಿವನ ಪ್ರಸನ್ನತೆಗಾಗಿ ಈ ಮಂತ್ರವನ್ನು 1 ಕೋಟಿ ಜಪ ಮಾಡಿದರೆ ಶಿವನು ನಿಮ್ಮ ಕಾರ್ಯವನ್ನು ಖಂಡಿತವಾಗಿ ಪೂರ್ಣ ಮಾಡುವನು. ಮುನಿಯೇ, ಪ್ರಭಾವಶಾಲಿ ಶ್ರೀಹರಿಯು ಹೀಗೆ ಹೇಳಿದಾಗ ಎಲ್ಲ ದೇವತೆಗಳು ಶಿವಾರಾಧನೆಯಲ್ಲಿ ತೊಡಗಿದರು. ಅನಂತರ ಶ್ರೀಹರಿಯೂ ಕೂಡ ದೇವತೆಗಳ ಹಾಗೂ ಮುನಿಗಳ ಕಾರ್ಯದ ಸಿದ್ಧಿಗಾಗಿ ಶಿವನಲ್ಲಿ ಮನಸ್ಸನ್ನು ನೆಟ್ಟು ವಿಶೇಷವಾಗಿ ವಿಧಿವತ್ತಾಗಿ ಜಪದಲ್ಲಿ ತತ್ಪರನಾದನು. ಮುನಿಶ್ರೇಷ್ಠನೇ, ಇತ್ತ ದೇವತೆಗಳು ಧೈರ್ಯ ಸಂಪನ್ನರಾಗಿ ಪದೇ ಪದೇ ಶಿವ ಶಿವ ಎಂದು ಉಚ್ಚರಿಸುತ್ತಾ 1 ಕೋಟಿ ಜಪ ಮಾಡಿ ಮುಂದೆ ನಿಂತುಕೊಂಡರು. ಆಗ ಸಾಕ್ಷಾತ್ ಶಿವನು ಹಿಂದಿನಂತೆ ಸ್ವರೂಪವನ್ನು ಧರಿಸಿ ಪ್ರಕಟನಾಗಿ ಹೀಗೆ ಹೇಳತೊಡಗಿದನು. ಶ್ರೀ ಶಿವನು ನುಡಿಯುತ್ತಾನೆ, ಹರಿಯೇ, ಬ್ರಹ್ಮನೇ, ದೇವತೆಗಳೇ ಹಾಗೂ ಉತ್ತಮ ವ್ರತವನ್ನು ಪಾಲಿಸುವ ಮುನಿಗಳೇ, ನಿಮ್ಮ ಈ ಜಪದಿಂದ ನಾನು ಪ್ರಸನ್ನನಾಗಿರುವೆನು. ಆದ್ದರಿಂದ ನೀವು ಮನೋವಾಂಛಿತ ವರವನ್ನು ಕೇಳಿರಿ. ದೇವತೆಗಳು ಹೇಳುತ್ತಾರೆ, ದೇವಾಧಿದೇವ, ಕಲ್ಯಾಣಕರ್ತ ಜಗದೀಶ್ವರನೇ, ನೀನು ನಮ್ಮ ಮೇಲೆ ಪ್ರಸನ್ನನಾಗಿದ್ದರೆ ದೇವತೆಗಳ ವಿಕಲತೆಯನ್ನು ವಿಚಾರ ಮಾಡಿ ಬೇಗನೆ ತ್ರಿಪುರರ ಸಂಹಾರ ಮಾಡು. ಪರಮೇಶ್ವರನೇ, ನೀನು ದೀನ ಬಂಧುವು, ಕೃಪೆಯ ಗಣಿಯೂ ಆಗಿರುವೆ. ನೀನೇ ಹಿಂದಿನಿಂದಲೂ ದೇವತೆಗಳಾದ ನಮ್ಮನ್ನು ವಿಪತ್ತುಗಳಿಂದ ರಕ್ಷಿಸಿರುವೆ. ಆದ್ದರಿಂದ ಈಗಲೂ ನೀನೇ ನಮ್ಮನ್ನು ರಕ್ಷಿಸಬೇಕು. ಸನತ್ಕುಮಾರರು ಹೇಳುತ್ತಾರೆ, ವ್ಯಾಸರೇ, ಆಗ ಬ್ರಹ್ಮ ಮತ್ತು ವಿಷ್ಣು ಸಹಿತ ದೇವತೆಗಳ ಮಾತನ್ನು ಕೇಳಿ ಶಿವನು ಮನಸ್ಸಿನಲ್ಲಿ ಪ್ರಸನ್ನನಾಗಿ ಪುನಃ ಎಂತೆಂದನು. ಮಹೇಶ್ವರನು ಹೇಳುತ್ತಾನೆ, ಹರಿಯೇ, ಬ್ರಹ್ಮನೇ, ದೇವತೆಗಳೇ, ಮುನಿಗಳೇ, ಈಗ ತ್ರಿಪುರರು ನಾಶವಾದರೆಂದೇ ತಿಳಿಯಿರಿ. ನೀವು ಆದರದಿಂದ ನನ್ನ ಮಾತನ್ನು ಕೇಳಿ ಅದಕ್ಕನುಸಾರವಾಗಿ ಕಾರ್ಯ ಮಾಡಿರಿ.
ನಾನು ಹಿಂದೆ ಬಯಸಿದ ದಿವ್ಯ ರಥ ಸಾರಥಿ ಧನಸ್ಸು ಬಾಣಗಳನ್ನು ಶೀಘ್ರವಾಗಿ ಸಿದ್ಧಗೊಳಿಸಿರಿ. ವಿಷ್ಣು ಮತ್ತು ಬ್ರಹ್ಮರೇ, ನಿಶ್ಚಯವಾಗಿಯೂ ನೀವಿಬ್ಬರು ತ್ರಿಲೋಕಗಳ ಅಧಿಪತಿಯಾಗಿರುವಿರಿ. ಆದ್ದರಿಂದ ನೀವು ಪ್ರಯತ್ನಪೂರ್ವಕ ಸಾಮ್ರಾಟನಿಗೆ ಯೋಗ್ಯವಾದ ಎಲ್ಲ ಉಪಕರಣಗಳನ್ನು ಸಿದ್ಧಗೊಳಿಸಿರಿ. ನೀವಿಬ್ಬರು ಸೃಷ್ಟಿಯ ಸೃಜನಾ ಮತ್ತು ಪಾಲನೆಯಲ್ಲಿ ತತ್ಪರರಾಗಿರುವಿರಿ. ಆದ್ದರಿಂದ ತ್ರಿಪುರರು ನಾಶವಾದರೆಂದೇ ತಿಳಿದು ದೇವತೆಗಳ ಸಹಾಯಕ್ಕಾಗಿ ಈ ಕಾರ್ಯವನ್ನು ಅವಶ್ಯವಾಗಿ ಮಾಡಿರಿ. ನೀವು ಜಪ ಮಾಡಿದ ಈ ಶುಭ ಮಂತ್ರವು ಮಹಾಪುಣ್ಯಮಯವು, ನನ್ನನ್ನು ಪ್ರಸನ್ನಗೊಳಿಸುವುದು ಆಗಿದೆ. ಇದು ಭುಕ್ತಿ ಮುಕ್ತಿಯನ್ನು ಕರುಣಿಸುವುದು, ಸಮಸ್ತ ಕಾಮನೆಗಳ ಪೂರಕ ಹಾಗೂ ಶುಭಭಕ್ತರಿಗೆ ಆನಂದಪ್ರದವಾಗಿದೆ. ಇದು ಸ್ವರ್ಗಕಾಮಿ ಪುರುಷರಿಗೆ ಧನ ಕೀರ್ತಿ ಮತ್ತು ಆಯಸ್ಸನ್ನು ವೃದ್ಧಿಪಡಿಸುವಂತಹದು. ಇದು ನಿಷ್ಕಾಮರಿಗೆ ಮೋಕ್ಷಪ್ರದವು, ಸಾಧಕರಿಗೆ ಭುಕ್ತಿ ಮುಕ್ತಿಯ ಸಾಧಕವೂ ಆಗಿದೆ. ಪವಿತ್ರನಾಗಿ ಸದಾ ಈ ಮಂತ್ರವನ್ನು ಕೀರ್ತಿಸುವವನ, ಕೇಳುವವನ, ಇತರರಿಗೆ ಹೇಳುವವನ ಎಲ್ಲ ಅಭಿಲಾಷೆಗಳು ಪೂರ್ಣವಾಗುವವು. ಸನತ್ಕುಮಾರರು ಹೇಳುತ್ತಾರೆ, ಮುನಿಯೇ, ಪರಮಾತ್ಮ ಶಿವನ ಮಾತನ್ನು ಕೇಳಿ ದೇವತೆಗಳೆಲ್ಲರೂ ಪರಮ ಪ್ರಸನ್ನರಾದರು. ಬ್ರಹ್ಮ ಹಾಗೂ ವಿಷ್ಣುವಿಗೆ ವಿಶೇಷ ಆನಂದ ಪ್ರಾಪ್ತವಾಯಿತು. ಆಗ ವಿಶ್ವಕರ್ಮನು ಶಿವನ ಅಪ್ಪಣೆಯಂತೆ ವಿಶ್ವದ ಹಿತಕ್ಕಾಗಿ ಒಂದು ಸರ್ವ ದೇವಮಯ ಪರಮ ಸುಂದರ ದಿವ್ಯ ರಥವನ್ನು ನಿರ್ಮಿಸಿದನು. ಮುಂದೆ ಈ ರಥದಲ್ಲಿ ಕುಳಿತೇ ಶಿವನು ತ್ರಿಪುರಾಸುರರನ್ನು ಸಂಹರಿಸಲಿರುವನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.